ಶಿವಮೊಗ್ಗ ಹೊರವಲಯದಲ್ಲಿರುವ ಚನ್ನಮುಂಬಾಪುರ ಗ್ರಾಮದ ಅಲಗಪ್ಪನ ಕಟ್ಟೆ ಕೆರೆಯ ಮಣ್ಣನ್ನು ಖಾಸಗಿ ಲೇಔಟ್ಗಳಿಗೆ ನಿರಂತರವಾಗಿ ತೆಗೆಯಲಾಗುತ್ತಿದೆ। ಕೆಲವು 2-3 ದಿನಗಳಿಂದ ಈ ರೀತಿ ಮಣ್ಣು ಕದಿಯಲಾಗುತ್ತಿದೆ। ಬೆಳಗಿನಿಂದ ಸಂಜೆಯವರೆಗೂ ಜೆಸಿಬಿ ಇಟಾಚಿ ಬಳಸಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಕದಿಯಲಾಗುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ। ಈ ಬಗ್ಗೆ ಟಿವಿ ಭಾರತ್ ಸ್ಥಳಕ್ಕೆ ಹೋದಾಗ ಮಣ್ಣು ತುಂಬಲಾಗುತ್ತಿತ್ತು। ಆದರೆ ಕ್ಯಾಮೆರಾ ಕಂಡ ಕೂಡಲೇ ಲಾರಿಗಳು ಜೆಸಿಬಿಗಳು ಇಲ್ಲಿಂದ ತೆರಳಿದವು। ಆದರೆ ಈ ಬಗ್ಗೆ ಟಿವಿ ಭಾರತ್ ಗೆ ಪ್ರತಿಕ್ರಿಯೆ ನೀಡಿರುವ ಅಬ್ಬಲಗೆರೆ ಪಿಡಿಓ ಅವರು ಈ ಕೆರೆಯಿಂದ ಹೂಳೆತ್ತಲು ಅಧಿಕೃತವಾಗಿ ಅನುಮತಿಯನ್ನು ಟೆಂಡರ್ ಮೂಲಕ ನೀಡಲಾಗಿದೆ। ಆದರೆ ಮಣ್ಣು ತೆಗೆಯಲು ಜೆಸಿಬಿ ಲಾರಿ ಬಳಸುವ ಬಗ್ಗೆ ಸ್ಥಳೀಯರು ಹಾಗೂ ಟೆಂಡರ್ ದಾರರ ನಡುವಿನ ವಿವಾದ ಇದಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ। ನಮ್ದು ಇದಕ್ಕೆ ನಿಲ್ಸಕ್ಕೆ ಬಂದಿರೋದು ಇನ್ನೆಲ್ಲ ಅವರವೇ, ಎಲ್ಲ ಟ್ರ್ಯಾಕ್ಟ್ರಿ ಇಟಾಚಿ ಲಾರಿಗಳು ಎಲ್ಲರೂ ಅವರವೇ, ಕಾರುಗಳು ಎಲ್ಲ ಎಲ್ಲ ವಿಡಿಯೋ ಮಾಡಿದ್ರು ಎಲ್ಲ ಮಣ್ಣು ನೋಡ್ರಿ, ಮಣ್ಣು ಎಲ್ಲ ಅಕ್ರಮ ಮಾಡ್ತಾ ಇರೋದು ಎಲ್ಲ ಒಂದು 20-30 ಲಾರಿ ಇದೆ ಗುರು, ದಿನ 500 ಲೋಡ್ 600 ಲೋಡ್ ಇದೆ। ತೆಗ್ದಾರೆ ಎಲ್ಲ ಮಾಡು, 5 ಅಡಿ ಇದೆ ಅಷ್ಟೇ ಶಿವಮೊಗ್ಗ ಟ್ರಾಕ್ಟರ್ ತಟ್ಟಾ ಟಕ 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 ಅಂತ ಹೇಳಿದ್ರು। ಅವನ್ ಜೆಸಿಪಿ ಗಡ್ಸು ನೋಡು, ಅವ ಹಂಗೆ ಲೆವೆಲ್ ಮಾಡ್ತಾನೆ, ಅವರೆಲ್ಲ ಲಾರಿ ಇರ್ತದೆ ಹಿಂಗೆ ಹೇಳ್ಬೋದು। ಟಿವಿ ಭಾರತ್ ಅಲ್ಲಿ ಅವರು ಜೈಲಿಗೆ ಹೋಗಿ ಬಂದಾರೆ, ಅಂಥವ್ರೆ ಎಲ್ಲರೂ ಅವರೇ ಸೇರ್ಕೊಂಡಿರೋದ್ರಿಂದ ಎಲ್ಲರಿಗೂ ಅವ್ರಿಗೆ ಪರ್ಮಿಷನ್ನು, ಈಗ ಇವ್ರು ಮಾಡಿದ್ದು ಅವ್ರು ಮುಚ್ಚಾಕ್ಬೇಕು, ಅವ್ರು ಮಾಡಿದ್ದು ಇವ್ರು ಮುಚ್ಚಾಕ್ಬೇಕು, ಆ ಥರ ಬಂದ್ಬಿಟ್ಟು ಅಕ್ರಮವಾಗಿ ಮಣ್ಣನ್ನು ತುಂಬ್ತಾ ಇದ್ರು, ಇದೆ ಎಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ ಬಂದಲ್ಲ, ಎಲ್ಲ ತುಂಬಿದ್ದಾರೆ, ಅಕ್ರಮ ನಡೀತಿದ್ದಾರೆ, ಏನು ಗೊತ್ತಿಲ್ಲ ವಿಚಾರ, ಯಾರಿಗೂ ಗೊತ್ತಿಲ್ಲ, ಇವರು ಎಲ್ಲ ಅವರೇ ಕಣ, ಎಲ್ಲ ಗೊತ್ತಿರೋ ಅಂತಾರೆ ನಡೆಸ್ತಾ ಇದ್ದಾರೆ ಸರ್ಕಾರ ಎಲ್ಲ ದಾಖಲೆಗಳೆಲ್ಲ ಎಲ್ಲ ಎಲ್ಲ ನಕಲಿ ಮಾಡ್ಕೊಂಡು ಎಲ್ಲರಿಗೂ ಜನಕ್ಕೆ ಕೃಷ್ಣನಿಗೆ ಅಲ್ಲಿ ರೋಡಲ್ಲಿ ಬೋರ್ಡ್ ಇದೆಯಲ್ಲ, ಊರಿನ ಹೆಸರಿನ ಬೋರ್ಡ್ ಎಲ್ಲ ಇಲ್ಲಿ ಒಂದು 3-4 ದಿವಸದಿಂದ ಲಾರಿಗಳು ಮತ್ತು ಜೆಸಿಪಿ ಇಟಾಚಿಗಳು 5-6 ಇಟಾಚಿ ಮಣ್ಣನ್ನು ಹೆಂಗೆ ಬೇಕೋ ಹಂಗೆ ತೆಗಿತಾ ಇದ್ದಾರೆ। ಯಾವುದೂ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ, ಮತ್ತು ಏನಾದ್ರು ಕೇಳೋಕೆ ಹೋದರೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ। ಇವಾಗ ನೋಡಿದ್ರಲ್ಲ ನೀವೇ ಮೀಡಿಯಾ ಬಂದಿದ್ದ ತಕ್ಷಣ ಎಲ್ಲ ಜೆಸಿಪಿ ಮತ್ತು ಲಾರಿಗಳನ್ನೆಲ್ಲ ಎತ್ಕೊಂಡು ಓಡಿದ್ರು, ಇದೇ ಥರ ಮಾಡ್ತಾಯಿದ್ದಾರೆ। ಏನಾದ್ರು ಕೇಳಿದ್ರೆ ನಿಮಗೆ ಹಾಕ್ಬೇಕು, ನೀವು ಸುಮ್ಮನಿರ್ರಿ, ನಿಮಗೇನು ನಿಮಗೇನು ಬೇಕೋ ಅದು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಅವರು। ಇದು ಚನ್ನಮುಂಬಾಪುರ ಅಂತ, ಚನ್ನಮುಂಬಾಪುರ ಗ್ರಾಮ ಪಂಚಾಯತಿಗೆ ಬರುತ್ತೆ।
ಇದು ಅಲಗಪ್ಪನ ಕಟ್ಟೆ ಅಂತ ಬರುತ್ತೆ. ಅಕ್ಷರ ಕಾಲೇಜು ಹಿಂದ್ಗಡೆನೆ ಬರುತ್ತೆ. ಎಮ್ ಎಲ್ ಎ ಅವ್ರದ್ದು ಅಕ್ಷರ ಕಾಲೇಜ್ ಇದು, ಅಶೋಕ್ ನಾಯ್ಕು. ಅದ್ರ ಹತ್ರ ಇದೆ ಎಲ್ಲ. ಇಲ್ಲಿ ಹೆಂಗ್ ಬೇಕೋ ಹಂಗೆ ತೆಗ್ದಿದ್ದಾರೆ ಮಣ್ಣ. ಇದರಿಂದ ಯಾರಿಗೂ ಒಂದು ರೂಪಾಯಿ ಉಪಯೋಗ ಅಂತೂ ಇಲ್ಲ. ಇಲ್ಲಿ ಕೇಳಕ್ ಬಂದ್ರೆ ಹಲ್ಲೆ ಮಾಡಕ್ ಬರ್ತಾರೆ ಅಷ್ಟೇ. ಇದು ಕೆರೆ ಅಂತಾರೆ. ಇಲ್ಲಿ ಕೆರೆಯನ್ನು ಸ್ವಲ್ಪ ಭಾಗ ಉಳಿಸಿದಾರೆ ಅಷ್ಟೇ. ಅದನ್ನು ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ನೀರು ಒಂದು ಸ್ವಲ್ಪ ಕಾಣ್ತಾ ಇದೆ, ಅದನ್ನು ಕಾಣಿಸ್ದಂಗೆ ಮಾಡ್ತಾರೆ. ಹಂಗಾಗಿ ಬಂದಿದ್ದಾರೆ. ಇದನ್ನು ಒಳ್ಳೆ ಒಳ್ಳೆ ಲೇಔಟ್ಗಳು ಪ್ರಸಿದ್ಧ. ಒಂದು ಏನಂದರೆ ಜನನಾಯಕರು ಅವ್ರ ಹೆಸರು ಹೇಳ್ಕೊಂಡು ಇವ್ರ ಹೆಸರು ಹೇಳ್ಕೊಂಡು ಎಲ್ಲಿಗೆ ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ. ಒಂದು ಲೋಡಿಗೆ 800-900 ರೂಪಾಯಿ ಕಲೆಕ್ಟ್ ಮಾಡ್ಕೊತಾರೆ. ಏನಾದ್ರು ಕೇಳಕ್ಕೆ ಬಂದರೆ ಹಲ್ಲೆ ಮಾಡೋಕ್ಕೆ ಮುಂದೆ ಬರ್ತಾರೆ ಅಷ್ಟೇ. ವಿಚಾರ ಏನು ಬಂದ್ರೆ ಅಂದರೆ ಕೆರೆ ಅಕ್ರಮವಾಗಿ ಮಣ್ಣು ತುಂಬ್ತಾ ಇದ್ದಾರೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ಏನು ವಿಚಾರಗಳಂತ ಗೊತ್ತಾಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗೆ ಸೇರ್ಪಡೆ ಆಗುತ್ತಂತ ಹೇಳ್ತಾರೆ. ನೋಡಿ, ನಾವು ಬಂದಿದ್ದ ತಕ್ಷಣ ಲಾರಿ ಜೆ ಸಿ ಬಿಗಳೆಲ್ಲ ಹೊರಟೋಗ್ಬಿಟ್ಟು ಆದಷ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕೆಂದು ಮನವಿ ಕೇಳ್ಕೊತಿದ್ದೀವಿ. ಇದು ಪಿ ಡಿ ಓ ಕಡೆಯಿಂದ ಬರ್ತೇ ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾರಿದ್ದಾರಂತ ಗೊತ್ತಿಲ್ಲ. ಮುಂದೆ ಒಳ್ಳೊಳ್ಳೆ ರಾಜಕೀಯ ವ್ಯಕ್ತಿಗಳಿದಾರಂತ ಹೇಳ್ತಾರೆ. ಏನು ವಿಚಾರ ಅಂತ ಬೇಗ ಕ್ರಮ ಕೈಗೊಳ್ಳಬೇಕು. ಕೊಟ್ಟಿದ್ದೀವಿ, ಕೊಡೋಕೆ ಅಬ್ಲಿಗೇಲ್ ಕೊಡಬೇಕು. ಪಿ ಡಿ ಓರ್ ಬಂದಿಲ್ಲ, ಅವರೇನೋ ರಜೆ ಇದ್ದಾರಂತೆ. ಅದಕ್ಕೆ ಬಂದಿದ ತಕ್ಷಣನೇ ಅದು ಕ್ರಮ ಕೈಗೊಳ್ಬೇಕು. ನೀವು ಕೂಡ ಕ್ರಮ ಕೈಗೊಳ್ಬೇಕಂತ ಕೇಳ್ತೀವಿ.